ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತಿನ ವಿಡಿಯೋನಲ್ಲಿ ನಾವು ಈಗೆಲ್ಲ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡಿದ್ವಿ ಅಂತ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್, ಇದು ಬಂದುಬಿಟ್ಟು ನಮ್ಮ ಆಫೀಸ್ನಲ್ಲಿ, ಅಂದರೆ ನಮ್ಮ ಮನೆಯವರು ಆಫೀಸಲ್ಲಿ ಮಾಡಿರುವಂಥ ಪೂಜೆ, ಹೇಗೆಲ್ಲ ಡೆಕೋರೇಷನ್ ಮಾಡಿತ್ತು ಮತ್ತು ಏನೆಲ್ಲ ಮಾಡಿತ್ತು ಅಂತ ನಾನು ನಿಮಗೆ ತೋರಿಸ್ತೀನಿ. ನೋಡ್ಕೊಂಡು ಬನ್ನಿ. ನಾವು ಎಲ್ಲರೂ ಕಾಯ್ತಿದ್ರಿ ಅಂತ ಅನಿಸುತ್ತೆ, ಎಲ್ಲರೂ ಕೂಡ ದೀಪಾವಳಿಯ ಒಂದು ಲಾಕ್ಸ್ನೆಲ್ಲ ಮಾಡ್ತಾಯಿದ್ರು. ನನಗೂ ಕೂಡ ತುಂಬಾ ಎಕ್ಸೈಟ್ಮೆಂಟ್ ಇತ್ತು, ತುಂಬಾ ಖುಷಿ ಇತ್ತು, ಹಬ್ಬವನ್ನು ತುಂಬಾ ಚೆನ್ನಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು, ಹಾಗಾಗಿ ತುಂಬಾ ಪ್ಲ್ಯಾನ್ ಮಾಡಿಕೊಂಡು ಮಾಡಿರೋದು. ಪ್ರತಿ ವರ್ಷ ಕೂಡ ನಾವು ದೀಪಾವಳಿಯ ಒಂದು ಪೂಜೆಯನ್ನು ಇದೇ ರೀತಿಯೇ ಮಾಡೋದು. ನಾವು ಮಾಡೋದು ಬಂದುಬಿಟ್ಟು ಅಮಾವಾಸ್ಯೆ ಮುಗಿದಿರುವಂಥ 5ನೇ ದಿನಕ್ಕೆ, ಅಂದರೆ ದೀಪಾವಳಿಯ ಪಂಚಮಿಯ ದಿನವನ್ನು ನಾವು ಪೂಜೆಯನ್ನು ಮಾಡ್ತೀವಿ. ದೀಪಾವಳಿ ಅಮಾವಾಸ್ಯೆ ದಿನ ಕೂಡ ಪೂಜೆ ಮಾಡ್ತೀವಿ. ಹಾಗೆ ಪಾಡ್ಯದ ದಿನವೂ ಕೂಡ ಕೆಲವೊಬ್ಬರು ಈ ರೀತಿಯಾಗಿ ಲಕ್ಷ್ಮಿಯನ್ನು ಕೂರಿಸಿ ಪೂಜೆ ಮಾಡ್ತಾರೆ. ಬಟ್ ನಾವು ಏನಂತಂದರೆ, ಇದೇ ಪಂಚಮಿ ದಿನದಂದು ಆಫೀಸ್ನಲ್ಲಿ ಈ ಪೂಜೆಯನ್ನು ತುಂಬಾ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತೀವಿ. ದೀಪಾವಳಿಯ ಹಬ್ಬ ಅಂತಂದರೆ ಲಕ್ಷ್ಮಿಯನ್ನು ಕೂರಿಸುವಂಥ ಹಬ್ಬ. ಸೊ ನಾವು ಕೂಡ ಇವಾಗ ಲಕ್ಷ್ಮಿಯನ್ನು ಈ ರೀತಿಯಾಗಿ ಅಲಂಕಾರವನ್ನು ಮಾಡಿಬಿಟ್ಟು, ನನಗೆ ತಿಳಿದಿರೋ ಮಟ್ಟಿಗೆ ನಾನು ಇಷ್ಟೊಂದು ಅಲಂಕಾರವನ್ನು ಮಾಡಿಬಿಟ್ಟು ಈ ರೀತಿ ಡೆಕೋರೇಷನ್ ಎಲ್ಲ ಮಾಡಿ ಪೂಜೆಯನ್ನು ಮಾಡ್ಕೊಂಡ್ವಿ. ತುಂಬಾ ಖುಷಿ ಅನಿಸುತ್ತೆ ಅಲ್ವಾ, ಈ ರೀತಿ ವರ್ಷಕ್ಕೊಮ್ಮೆ ಬರುವಂಥ ಹಬ್ಬವನ್ನು ಎಲ್ಲರೂ ಕೂಡ ಮಕ್ಕಳಿಂದ ಹಿಡಿದ್ಬಿಟ್ಟು ದೊಡ್ಡವರವರೆಗೂ ಕೂಡ ತುಂಬ ಇಷ್ಟಪಡುವಂಥ ಹಬ್ಬ ಇದಾಗಿತ್ತು. ಎಲ್ಲರಿಗೂ ಕೂಡ ಹ್ಯಾಪಿ ದೀಪಾವಳಿ. ಜಯ ಮಂಗಳಾಂಗಿಯೇ ಅಯರುಡ ದೇವಿಯೇ ಕಳದಿಯೇ ಬಂದು ಜಾತಾದಿಕೆ ಬಂದ ನಂಬೇದಿಕೆ ವಂದಿಸುವೆ ನವತುಗೆ ಇಂದು ರಕ್ಷಿಸು ಚಂದ್ರಶೇಖರಿ ಜಯತೆ ಜಯ ಮಂಗಳಾಂಗಿಗೆ ಅಯರುಡ ದೇವಿಗೆ ಭಯವೆಲ್ಲ ಕಳದಿಯೇ ಹಲಹಾರ ಚೌರಿಯೇ ಕಲುಷಾಪಹಾರಿಯೇ ಬಲು ದೈರಿಂದಳೆ ಮಾಲಾ ತರಣಿಯೇ ನೀಲಾನಂದಣೆ ಜಯತೆ ಜಯ ಮಂಗಳಾಂಗಿಗೆ ಅಯರುಡ ದೇವಿಗೆ ಭಯವೆಲ್ಲ ಕಳದಿಯೇ ನೋಡಿ. ಇವಾಗ ಪೂಜೆ ಎಲ್ಲ ಮುಗಿದು ಹೊರಗಡೆ ಕೂಡ ಎಲ್ಲ ವೆಹಿಕಲ್ಸ್ ಪೂಜೆ ಕೂಡ, ಮತ್ತು ಆಯುಧ ಪೂಜೆ, ಮತ್ತು ನರಕ ಚತುರ್ದಶಿ ದಿನ ಕೂಡ ಈ ರೀತಿ ಎಲ್ಲ ಪೂಜೆಯನ್ನು ಮಾಡ್ಕೊಳ್ತಾರೆ. ಬಟ್ ನಾವು ಇವತ್ತೇ ಎಲ್ಲ ಪೂಜೆಯನ್ನು ಕೂಡ ಮಾಡ್ಕೊಳ್ಳೋದು. ದಸರಾ ಟೈಮಲ್ಲಿ ಆಯುಧ ಪೂಜೆ ದಿನ ಮನೆಯಲ್ಲಿನೇ ಕೆಲವೊಂದು ಆಯುಧಗಳನ್ನು ಇಟ್ಬಿಟ್ಟು ಪೂಜೆಯನ್ನು ಮಾಡ್ತೀವಿ. ಆಫೀಸಲ್ಲಿ ಕೂಡ ನಾವು ಬಳಸುವಂಥ ಆಯುಧಗಳು ಏನಿರುತ್ತೆ ಅದನ್ನೆಲ್ಲ ಪೂಜೆ ಮಾಡ್ಕೊಂಡಿರ್ತೀವಿ. ಮತ್ತು ಇವತ್ತಿನ ದಿನ ಕೂಡ ಪೂಜೆಯನ್ನು ಈ ರೀತಿ ಮಾಡ್ಕೊಂಡ್ವಿ. ನೋಡಿ ಅಲಂಕಾರ ಎಲ್ಲ ಹೇಗಿದೆ, ಲಕ್ಷ್ಮಿ ಮತ್ತು ಮಹಾಸರಸ್ವತಿಯ ಪೂಜೆ. ಇವು ಕೆಲವೊಂದಿಷ್ಟು ತೆಗೆದಿರೋವಂಥ ಫೋಟೋಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಅದಕ್ಕಾಗಿ ನಾನು ನಿಮಗೆ ಇವುಗಳನ್ನು ಕೂಡ ಶೇರ್ ಮಾಡ್ತಾ ಇದ್ದೀನಿ. ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವರು ಸ್ಪೆಷಲ್ ಗೆಸ್ಟು. ಸೊ ಇದು ಬಂದುಬಿಟ್ಟು ಪಾಡ್ಯದ ದಿನ ಊರಲ್ಲಿ ನಮ್ಮ ತಾತನವರ ಒಂದು ಕಿರಾಣಿ ಅಂಗಡಿ ಇಟ್ಕೊಂಡಿದ್ದಾರಲ್ವ ಪುಟ್ಟದಾಗಿ, ಆ ಕಿರಾಣಿ ಅಂಗಡಿಯಲ್ಲಿ ಮಾಡಿರುವಂಥ ಪೂಜೆ. ಅಲ್ಲಿ ಕೂಡ ಮಹಾಲಕ್ಷ್ಮಿ ಮತ್ತು ಸರಸ್ವತಿಯ ಪೂಜೆಯನ್ನು ಮಾಡಲಾಗಿತ್ತು. ಗಣೇಶ ಮತ್ತು ಲಕ್ಷ್ಮಿಯನ್ನು ಕೂರಿಸ್ಬಿಟ್ಟು ಈ ರೀತಿ ಕಳಸ ಸ್ಥಾಪನೆ ಮಾಡಿ ಅಲ್ಲಿ ಕೂಡ ಇದೇ ರೀತಿ ಪೂಜೆಯನ್ನು ಮಾಡಿದ್ದೆ. ಅವತ್ತಿನ ದಿನ ನಾನು ಲಾಗ್ನ ಶೇರ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ, ಅದನ್ನು ಕೂಡ ನಾನು ಇವತ್ತೇ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತಂದ್ಬಿಟ್ಟು ಇದರಲ್ಲಿನೇ ನಾನು ಇದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಹೇಗೆಲ್ಲ ಇವತ್ತಿನ ಪೂಜೆ ಮತ್ತು ಹೇಗೆಲ್ಲ ನಮ್ಮ ಸೆಲೆಬ್ರೇಷನ್ ಇತ್ತು ಮತ್ತು ಡೆಕೋರೇಷನ್ ಎಲ್ಲ ಹೇಗಿತ್ತು ಅಂತ ಹೇಳ್ಬಿಟ್ಟು ದಯವಿಟ್ಟು ಒಂದು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇವತ್ತಿನ ಈ ಲಾಗ್ ನಿಮಗೆಲ್ಲ ಇಷ್ಟ ಆಗಿತ್ತು ಅಂತಂದರೆ ಒಂದು ಲೈಕ್ ಮಾಡೋದನ್ನು ಮರಿಬಿಡಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ. ಸೊ ಇದೆಲ್ಲ ತಾಂಬೂಲ, ಈ ರೀತಿ ನಾವು ತಾಂಬೂಲವನ್ನು ಬಂದವ್ರಿಗೆಲ್ಲ ಅಕ್ಕಿ ಕಾಳು ಹಾಕಿ ಆಶೀರ್ವಾದ ಮಾಡಿದ ನಂತರ ಅವ್ರಿಗೆಲ್ಲ
ಕೈಯಲ್ಲಿ ಕೊಟ್ಟು ಕಳಿಸ್ತೀವಿ. ನಮ್ಮ ಕಿರಾಣಿ ಅಂಗಡಿನಲ್ಲಿರುವಂಥ ಎಲ್ಲ ಕುರುಕುಲು ತಿಂಡಿಗಳು ಹೇಗಿದೆ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅಲ್ವಾ ನೋಡಿದರೆ. ಸೊ ನನಗಂತೂ ತುಂಬಾ ಇಷ್ಟ ಇವೆಲ್ಲ. ಸೊ ನಂತರದಲ್ಲಿ ಈ ರೀತಿಯಾಗಿ ದೀಪವನ್ನು ಹಚ್ಚೋದಕ್ಕೆ ಅಂತ ಇಟ್ಟಿದ್ದಾರೆ. ಈಗ ನೆಕ್ಸ್ಟ್ ಇವತ್ತಿನ ಬ್ಲಾಗ್ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ನೋಡಿ ಮತ್ತು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಮತ್ತೆ ಸಿಗ್ತೀನಿ ನಿಮಗೆ ಅಲ್ಲಿವರೆಗೂ. ಟೇಕ್ ಕೇರ್.